Sri Gurubhyo Namaha Hari Om Jayati Hariri Jinte Sarva Devai Gavandhyaha Parama Guru Ravishta Vakti Rasajjananam Nikila Guna Ganananu Nitya Dhimukta Dodaha Sarasijarenodo Sri Vadir Manadonaha Buddhir Balam Yashodhairyam Nibhayatvam Marogata Ajatyam Vakpatatvam Jahanuvatsmaranat Bhaved Bhavati Adanubhava Tidamuko Vivagmi Jadavati Rabijantar Jayate Prakyamoligi Sakala Vajana Cheto Devata Bharatesa Mama Vajasena Dhattam Sandhirim Anaseja Mithya Siddhanta Dudhanta Vidvamsana Vichakshanaha Jaya Tirtha Kedarane Hirbhata Tamno Rudambare Arthikalpita Kalpoyam Pratyarthika Jakesari Vyasa Tirtha Gurudbhuyadasma Dishtartha Siddhaye Bhaktanam Manasam Bhujabhanave Kamadhenave Namatam Kalpatarave Jayindra Gurave Namaha Tapo Vidya Viraktyadi Satguna Ghakaranaham Vadiraja Guru Vande Hayagriva Dayashrayana Mahaprabhagini Bhima Yasya Marga Padam Muda Raghuvaryo Mudam Dadyad Kamitartha Pradayakaha Pranamat Kamadhenuja Bhajat Surata Rupam Sri Bhava Bodha Krutpada Chintamani Upasmahe Poojyaya Raghavendraya Satya Dharma Rataya Bhajatam Kalparukshaya Namatam Kamadhenave Aparijato Yakhyato Dveshadosha Vivarjanat Ishtadanat Parijatam Vande Satya Nidhim Mude Durvadi Kaurava Krishtam Gita Panjala Nandinim Yobi Balat Savam Vadu Satya Dhyana Prabhanjanaha Satya Vigna Karab Jyottam Panchashat Varsha Pujakan Satya Pramoda Tirtharyan Nauvilyaya Sudharatan Aspat Guru Samarambham Tika Kratpada Madhyavam Sri Madhacharya Pariyantam Vande Guru Paramparam Sastattu Sadam Akila Sanmangadani Bhavantu Shlokaika Shravana Patana Matreda Vaktusra Srotruna Nikhila Kalikata Kalpasha Panodana Patutare Dharmadya Kila Purushartha Sadhani Bhute Vivida Satchastre Paratara Tattva Varadanam Rihipo ಮತ್ತೊಂದು ಮಂಗಳಕರವಾದ ದಿವಸ
ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇವತ್ತು. ಇತಿಹಾಸದಲ್ಲಿ ಮೂರು ವ್ಯಕ್ತಿಗಳ ಬಗ್ಗೆ, ಅವರ ಬಗ್ಗೆ ಹೇಳಬೇಕಾದರೆ ಒಂದೇ ವಾಕ್ಯದಲ್ಲಿ ಹೇಳಬಹುದು. ಒಬ್ಬರು ಅಕ್ಷೋಭ್ಯ ತೀರ್ಥರು, ಮತ್ತೊಬ್ಬರು ಇವತ್ತಿನ ಆರಾಧ್ಯ ಮೂರ್ತಿಗಳಾದ ರಘುವರ್ಯರು, ಮತ್ತೊಬ್ಬರು ಸುಧೀಂದ್ರ ತೀರ್ಥರು. ಒಂದೇ ವಾಕ್ಯದಲ್ಲಿ ಹೇಳಬಹುದು ಅವರ ಮಹಿಮ. ಅಕ್ಷೋಭ್ಯ ತೀರ್ಥರ ಮಹಿಮೆ ಹೇಳಬೇಕಾದ್ರೆ, ಸಾಕ್ಷಾತ್ ಶ್ರೀಪದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರು, ಶ್ರೀಮತ್ ಟೀಕಾಕೃತ್ವಾದರ ಗುರುಗಳು. ಇದಕ್ಕಿಂತೇನು ಬೇಕು? ಹಾಗೇನೆ ಇವತ್ತಿನ ಆರಾಧ್ಯ ಮೂರ್ತಿಗಳಾದ ರಘುವರ್ಯ ತೀರ್ಥ ಶ್ರೀಪಾದಂಗಳವರು 300 ಜನ ಯತಿಗಳೇ ಶಿಷ್ಯರಾಗಿ ಉಳ್ಳ ರಘುನಾಥ ತೀರ್ಥರು. ಇತಿಹಾಸ ಹೇಳುತ್ತದೆ ಯತಿಗಳೇ 300 ಜನ ಇದ್ರಂತವರ ಶಿಷ್ಯರು. ಹೇಗಿರಬೇಡ ಅವರ ವ್ಯಕ್ತಿತ್ವ. ವ್ಯಾಸ ಮುಷ್ಟಿ ಅದು ಕುರ್ಬನಾಗಿ ಬಂದಿರತಕ್ಕಂಥದ್ದು. ಲಕ್ಷ್ಮೀ ನಾರಾಯಣ ಮುನಿಗಳಿಗೆ ಶ್ರೀಪಾದರಾಜರು ಅನ್ನುವ ಬಿರುದನ್ನು ಕೊಟ್ಟಿರುವ ಮಹಾನುಭಾವರು. ತಾವು ಪ್ರಯಾಣ ಮಾಡುವಾಗ ಪಾಠ ಹೆಡತಾ ಕೂತಿರುವ ಶ್ರೀಪಾದರಾಜರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿರತಕ್ಕಂಥ ಮಹಾನುಭಾವರು. ಇಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ರಾಯರಕ್ಕಿಂತ ಮುಂಚೆಯೇ ಪ್ರಸಿದ್ಧರಾಗಿರತಕ್ಕಂತಹ ರಥಸ್ಮರಣೀಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳು. ಅದೇ ರೀತಿಯಲ್ಲಿ ನಮ್ಮ ಸುಧೀಂದ್ರ ತೀರ್ಥರು 64 ವಿದ್ಯೆಗಳಲ್ಲಿ ಪ್ರವೀಣರಾದ ಪ್ರಚಂಡರಾದ ಕುಂಭಕೋಣದಲ್ಲಿ ವಿರಾಜಮಾನರಾಗಿರುವ ವಿಜಯೀಂದ್ರ ತೀರ್ಥರ ಶಿಷ್ಯರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಗುರುಗಳು. ಈ ಮೂರು ವ್ಯಕ್ತಿಗಳು ಒಂದು ವಾಕ್ಯದಲ್ಲಿ ಹೇಳಿದರೆ ಅವರ ಮಹಿಮೆ ಎಷ್ಟೊಂದು ಗೊತ್ತಾಗಿದೆ. ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಅತ್ಯಂತ ದೊಡ್ಡದಾದ ಕೊಡುಗೆ ಅದು ರಘುತ್ತಮ ತೀರ್ಥ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ಅನ್ನುವುದಕ್ಕೆ, ಆ ವಿಚಾರವನ್ನು ಮಾಡುವಾಗ ಅವರ ಗ್ರಂಥದಲ್ಲಿಯೇ ರಘುತ್ತಮ ತೀರ್ಥರಂತಾರೆ, ಇದಕ್ಕೆ ನಾನೇ ಸಾಕ್ಷಿ ಅಂತಾರೆ. ಬ್ರಹ್ಮಸೂತ್ರಕ್ಕೆ ನಾನು ಸಾಕ್ಷಿ ಅಂತಾರೆ ರಘುತ್ತಮ ತೀರ್ಥರು. ಯಾಕಂದ್ರೆ ನನ್ನ ಗುರುಗಳಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ನನಗೆ. ಎಷ್ಟು ಅನುಗ್ರಹ ಮಾಡಿದ್ದಾರಂದ್ರೆ, ಆ ರಘುವರ್ಯ ತೀರ್ಥನ ಪೂರ್ವಾಶ್ರಮದ ತಂಗಿಯ ಮಕ್ಕಳೇ ರಘುತ್ತಮ ತೀರ್ಥರು. ಬಹಳ ದಿವಸ ಸಂತಾನವಾಗದೇ ಇದ್ದಾಗ ರಘುವರ್ಯರನ್ನು ಬಂದು ಪ್ರಾರ್ಥನೆ ಮಾಡಿದಾಗ ಆ ರಘುವರ್ಯ ತೀರ್ಥರು ಭಗವದ್ ಅನುಗ್ರಹದಿಂದ ಗೊತ್ತಾಯ್ತು ಅವರಿಗೆ ಇಲ್ಲೊಬ್ಬ ವಿಶಿಷ್ಟವಾದ ಜೀವ ಬರತಕ್ಕಂಥದ್ದಿದೆ ಅಂತ, ಮಠದಲ್ಲೇ ಇರಬೇಕು ಅಂತ ಆಜ್ಞೆ ಮಾಡಿದರು. ರಾಮದೇವರ ಪ್ರಸಾದವನ್ನು ನಿತ್ಯ ತಗೋಬೇಕು ಅಂತ ಹೇಳಿದರು. ಗರ್ಭಿಣಿಯಾಗಿದ್ದಾಳೆ, ಬಂಗಾರದ ಹರಿವಾಣದಲ್ಲಿಯೇ ಪ್ರಸವವಾಗಬೇಕು ಅಂತ ರಘುವರ್ಯರು ಹೇಳಿದ್ದಾರೆ. ಹಾಗಾಗಿ ಭೂಸ್ಪರ್ಶವಾಗಿಲ್ಲ. ಜೊತೆಗೆ ಅವರಿಗೆ ಭಗವಂತನಾಗಿರತಕ್ಕಂಥವನಿಗೆ ಕೂರ್ಮ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಹಾಲಿನಿಂದಲೇ ಅವರನ್ನು ಬೆಳೆಸಿದ್ದಾರೆ. ಉಪನಯ ಸಂಸ್ಕಾರ ಕೂಡ ಅವರೇ ನಿಂತು ಮಾಡಿಸಿದ್ದಾರೆ. ಆರಂಭದ ಪಾಠಗಳನ್ನು ಅವರೇ ಹೇಳಿದ್ದಾರೆ. ದಶ ಪ್ರಕರಣಗಳ ಪಾಠವನ್ನು ಹೇಳಿದ್ರು ಅಂತ ಇದೆ. 8 ವಯಸ್ಸಿಗೆ ಆಶ್ರಮ ಕೊಟ್ಬಿಟ್ರು.
ಅಂದಮೇಲೆ ಅವರ ಹುಟ್ಟಿಗೆ, ಅವರ ಸಂಸ್ಕಾರಗಳಿಗೆ, ಅವರ ಉಪನಯನಾದಿ ಸಂಸ್ಕಾರಗಳಿಗೆ, ಸನ್ಯಾಸ ಆಶ್ರಮಕ್ಕೆ ಎಲ್ಲದಕ್ಕೂ ಕಾರಣೀಭೂತರು ಇವತ್ತಿನ ಆರಾಧ್ಯ ಮೂರ್ತಿಗಳಾದ ರಘುವರ್ಯ ತೀರ್ಥ. ವೃಂದಾವನ ಪ್ರವೇಶ ಮಾಡುವ ಸಮಯ ಬಂದ್ಬಿಡ್ತು. ರಘುತ್ತಮರಿಗೆ ಹೇಳಿದರು, ಆದ್ಯ ವರದಾಚಾರಂತ ಇದ್ದಾರೆ, ರಘುನಾಥರಾಗಿರತಕ್ಕಂಥವರಲ್ಲಿ ತಯಾರಾದವರು, ಸಾಮಾನ್ಯರಲ್ಲ. ಆ ರಘುನಾಥರಿಂದಲೇ ಆದ್ಯ ಅನ್ನುವ ಬಿರುದು ಬಂದಿರತಕ್ಕಂಥದ್ದಾಗಿದೆ. ಮೊದಲು ಅವರಿಗೆ ತೀರ್ಥ, ಮೊದಲು ಅವರಿಗೆ ಎಲ್ಲ ವಿಧವಾಗಿರತಕ್ಕಂಥ ಮರ್ಯಾದೆಗಳು, ಅಂತಹ ಒಂದು ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥವರು ಆದ್ಯ ವರದಾಚಾರ್ಯರು, ಘನಪಂಡಿತರು. ಅವರಲ್ಲಿ ಮುಂದಿನ ಪಾಠಗಳಾಗಬೇಕು ಅಂತ ಹೇಳಿ ನವ ವೃಂದಾವನದಲ್ಲಿ ವೃಂದಾವನಸ್ಥರಾದರು. ಒಂದು ಸಲ ಕಥೆ ನಿಮಗೆಲ್ಲ ಗೊತ್ತಿದೆ, ಪಾರಣಿಯ ದ್ವಾದಶಿ. ಆ ವಿಜಯನಗರದಲ್ಲಿರುವ ಒಬ್ಬ ದಳವಾಯಿ, ಆ ದಳವಾಯಿಯ ಮನೆಯಲ್ಲಿ ಪಾರಣೆ ವ್ಯವಸ್ಥೆಯಾಗಿದೆ. ರಘುತ್ತಮರಿಗೆ ಗೊತ್ತಿರಲಿಲ್ಲ ಅಂತ ಹೇಳಬಾರ್ದು, ಮತ್ತೆ ಕೆಲವು ಹೇಳುವಾಗ ಏನೇನೋ ಹೇಳಿಬಿಡ್ತಾರೆ ಪಾಪ. ಕತೆ ಹೇಳುವಾಗ ಸಾಧನ ಅನ್ನತಕ್ಕಂಥ ದ್ವಾಸ ಎಂಬುದೇ ಗೊತ್ತಿರಲಿಲ್ಲ ರಘುತ್ತಮರಿಗೆ, ಇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಹೇಳೋರಿಗೆ ಗೊತ್ತಿದೆ. ಅಷ್ಟರಲ್ಲೇ ಆನ್ಹಿಕವನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಆದರೆ ಆದ್ಯ ವರದಾಚಾರ್ಯರು ಏನಿಲ್ಲದೆ ಗರ್ವ ಇರ್ತದೆ ಅದಲ್ಲ, ಒಂದು ಐ ಎ ಎಸ್ ಪಾಸ್ ಆದರೆ ಹೇಗಿರ್ತಾನವ, ತಿಂಗಳಿಗೆ 1 ಲಕ್ಷ ಸಂಬಳ ಬಂದರೆ ಹೆಂಗಿರ್ತಾನವ. ಈ ಕ್ಷುಲ್ಲಕವಾದ ವಿದ್ಯೆಗಳನ್ನು ಪಡೆದವರಿಗೆ ಗರ್ವ ಇರಬೇಕಾದ್ರೆ ಬ್ರಹ್ಮವಿದ್ಯೆ ಸಾಮಾನ್ಯನಾ, ಎಲ್ಲರಿಗೂ ಎಟಕತಕ್ಕಂಥದ್ದಲ್ಲ ಇರಬಹುದು, ಗರ್ವಾದಿಗಳು ಬರತಕ್ಕಂಥದ್ದಾಗಬಹುದು. ಅಂದಾಕ್ಷಣ ಅವರನ್ನು ಹೇಗಂದ್ರಾಗೆ ಮಾತಾಡಬಾರದು, ಏನೋ ಪ್ರಾರಬ್ಧ ಇರ್ತದೆ ಎಂತರ್ಥ. ಅಷ್ಟೇ ವಿನ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ, ಬರೀಬಾರದು ಇದನ್ನು. ಅನೇಕ ಜನಗಳಿಗೆ ಗೊತ್ತಿಲ್ಲ, ಸಂಧ್ಯಾವಂದನ ಬರದೇ ಇರೋವನ್ನೇ ಬೈತಾ ಇರ್ತಾನೆ ಎಲ್ಲ ಸದಾ ಪಂಡಿತರನ್ನು, ಎಂದೂ ಮಾಡಬಾರ್ದು. ಒಂದೆರಡು ದೋಷಗಳು ಎಲ್ಲರಲ್ಲಿ ಇರ್ತವೆ ತಿಳ್ಕೊಳ್ಳಿ, ಟು ಎರೇಸ್ ಹ್ಯೂಮನ್. ಆದರೆ ಅವರಲ್ಲಿ ಏನು ವಿದ್ಯೆ ಇದೆ, ಅವರಲ್ಲಿ ಏನು ಆಚರಣೆ ಇದೆ, ಆ ಮಟ್ಟಕ್ಕೆ ನಾವು ತಲುಪಬೇಕಾದರೆ ಅನೇಕ ಜನ್ಮ ಬೇಕು. ಹಾಗಾಗಿ ಆದ್ಯ ವರದಾಚಾರ್ಯರಲ್ಲಿ ಸಹಜವಾಗಿ ಒಂದು ಗರ್ವ ಇತ್ತು ಅವರಲ್ಲಿ. ಇಬ್ಬರ ಮಹಿಮೆಯೂ ಪ್ರಕಟವಾಗಬೇಕಾಗಿದೆ, ಅದು ಭಗವಂತನ ಇಚ್ಛೆ. ಕೂತು ಬಿಟ್ಟಿದ್ದಾರೆ ಊಟಕ್ಕೆ, ಮನಸ್ಸಿಗೆ ಖೇದವಾಯಿತು. ರಘುವರ್ಯರ ವೃಂದಾವನದ ಎದುರಿಗೆ ಕೂತಿದ್ದಾರೆ. ಪ್ರಾಪ್ಪಾಸ್ಮಾಭಿ ಅವಸ್ತೇಯಂ ಇತಿ ಚಿಂತಾಪರಾಯಣಾಃ ನಿದ್ರಾಂ ಲೇಭೇ ಕ್ಷಣಂ ತತ್ರ ತದ್ಗುರು ಸ್ವಪ್ನಗೋಬ್ರವೀತ್. ಚಿಂತ ಹತ್ತು ಬಿಡ್ತವರಿಗೆ, ನನಗೆ ಒಮರಿ ಆದರೆ ಆಗಲಿ, ಸನ್ಯಾಸಿಗಳಿಗೆ ಮರ್ಯಾದೆ ಒಮರಿ ಆದಂತ ಇಲ್ಲೇ ಇಲ್ಲ, ಅದು ಬಿಟ್ಟವರೇ ಸನ್ಯಾಸಿಗಳು. ಆದರೆ ಆ ಪೀಠ ಏನಿದೆ, ಪರಂಪರೆಯಾಗಿ ಬಂದ ಪೀಠ ಏನದಲ್ಲ, ಅದಕ್ಕೆ ಒಮರಿ ಆಗಬಾರದು. ಇದು ಅನೇಕ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಸ್ವಾಮಿಗಳೇ ಹಾಗೆ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಾರೆ ಬಹಳ ಜನ. ಅಲ್ಲ, ನಾನು ಈ ಪ್ರಶ್ನೆ ಮಾಡಿದ್ದೇನೆ, ಡೈರೆಕ್ಟಾಗಿ ಸ್ವಾಮಿಗಳಿಗೆ ಮಾಡಿದ್ದೆ, ಅವರು ಇದೇ ಉತ್ತರ ಕೊಟ್ಟಿದ್ದಾರೆ. ಅತ್ಯಾತ್ಮರು ನಿಜವಾಗಿ ಕೂಡ ಅವರ ಗುಣ ಅದ್ಭುತವಾದ ಗುಣ. ಏನೋ ಯಾರು ಯಾರ ಅನುಗ್ರಹನೋ ಒಂದಿಷ್ಟು ಸಲಿಗೆ ಕೊಟ್ಟಿದ್ದಾರೆ. ಅನೇಕ ಪ್ರಶ್ನೆ ಮಾಡಿದ್ದೇನೆ ನಾನು, ನಿಮ್ಮಲ್ಲಿ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆನೂ ನಾನು ಮಾಡಿಬಿಟ್ಟಿದ್ದೇನೆ ಸ್ವಾಮಿಗಳಿಗೆ ಪರ್ಸ್ನಲ್ಲಾಗಿ. ಎಷ್ಟು ಪ್ರಾಮಾಣಿಕವಾದ ಉತ್ತರ ಬರ್ತದೆ ಅವರ ಬಾಯಿಂದ, ಆ ಪ್ರಾಮಾಣಿಕತೆ ನೆನೆಸ್ಕೊಂಡ್ರೆ ಕಣ ನೀರು ಬರ್ತದೆ, ಅಷ್ಟು ಪ್ರಾಮಾಣಿಕರು. ಅಂತಹ ಸುಹೃದಯ, ಮನಸ್ಸಿಗೆ ಖೇದವಾಯಿತು. ಏನಪ್ಪ ಇಂತಹ ಒಂದು ಪೀಠ, ಇದಕ್ಕೆ ಅವಮರ್ಯಾದೆ ಆಗ್ತಾ ಇದೆಯಲ್ಲ ಅಂತ ಮನಸ್ಸಿಗೆ ಖೇದವಾಗಿ ವಿಚಾರವನ್ನು ಮಾಡುವಾಗ ಸ್ವಲ್ಪ ತೂಕುಡುಗಿ ಬಂದು ನಿದ್ದೆ ಹತ್ತು. ಆ ನಿದ್ದೆ ಹತ್ತಿದಾಗ ರಘುವರ್ಯ ತೀರ್ಥರ ರೂಪದಲ್ಲಿ ಪರಮಾತ್ಮ ಬರ್ತಾ ಇದ್ದಾನೆ. ಅವ ಹೇಳಿದ ದೇವರು, ಅಹಂ ವತ್ಮೆ ಅಖಳಂ ಶಾಸ್ತ್ರಂ
Vadashishyan yadepsitam Natrakedas tvayakaryaha Sada sannidhi gospeham. Guru Bada Helebitu. Aham vachmi akhilam shastram. Raghottamare, yaratra pata khobe kagila ni. ನಿಮಗೆ ಪಾಠ ಸ್ವಯಂ ನಾನು ಹೇಳ್ತೇನೆ ಅಂದ್ಬಿಟ್ಟು ರಘುವರ್ಯ ತೀರ್ಥ ವದ ಶಿಷ್ಯಾನ್ ಯಥೇಪ್ಸಿತಂ. ನಾಳೆ ಬೆಳಗಾದ ತಕ್ಷಣ ಮಠದಲ್ಲಿ ಪಾಠ ಶುರುವಾಗಲಿ. ಏನು ಅದ್ಭುತವಾದ ಕಾರ್ಯ ಇದು. ರಘುತ್ತಮರು 10 ವರ್ಷಕ್ಕೆ ಸುಧಾ ಪಾಠ ಹೇಳಿರತಕ್ಕಂಥ ಮಹಾನುಭಾವರು ರಘುತ್ತಮ ತೀರ್ಥ. ಅದು ಯಾರು ಕಾರಣ? ಇವತ್ತಿನ ಆರಾಧ್ಯ ಮೂರ್ತಿಗಳು ಕಾರಣ. ಅದಕ್ಕೆಲ್ಲ ಗ್ರಂಥದಲ್ಲಿಯೇ ಲೇಖನ ಮಾಡಿಬಿಟ್ರು ಅವರು ರಘುತ್ತಮ ತೀರ್ಥ. ಇಂಥ ಗುರುಗಳು ಸಿಗೋದಿಲ್ಲ ಅಂತ. ಯಾಕಂದ್ರೆ ಜನ್ಮದಿಂದ ಹಿಡಿದು ಎಲ್ಲದಕ್ಕೂ ಕಾರಣೀಭೂತರಾಗಿರತಕ್ಕಂಥವರು ಇವತ್ತಿನ ಆರಾಧ್ಯ ಮೂರ್ತಿಗಳು, ಮಹಾನುಭಾವರು. ನಾತ್ರಕೇದಸ್ತ್ವಯಾಕಾರ್ಯ ಸದಾ ಸನ್ನಿಧಿ ಗೋಸ್ಮ್ಯಹಂ. ನಿಮ್ಮಲ್ಲಿ ಸದಾ ನಾವೇ ಇರ್ತೀವಿ ಅಂತ ಹೇಳಿಬಿಟ್ಟು ಬೆಳಗಾತ್ರಣ ಪಾಠ ಆರಂಭ ಆಗಲಿ ಅನ್ನುವ ಮಾತನ್ನಾಡಿದ್ದಾರೆ. ಆನಂದ ಆಗೋಯ್ತು. ಕೂತಿದ್ದಾರೆ ಮಹಾನುಭಾವರು, ಪಾಠ ಶುರುವಾಯ್ತು ನೋಡ್ರಿ. ಸುಧಾ ಪಾಠ ಹೇಳ್ತಕ್ಕಂಥವರಾದರು ಆದ್ಯ ವರದಾಚಾರ ಬರ್ತಾರೆ ಬರಲೇ ಇಲ್ಲ. ಕೆಲವು ದಿವಸ ಅವರೇ ಬಂದು ಮಠಕ್ಕೆ ಬಂದು ಪಾಠ ಹೇಳ್ತಿದ್ರು. ಸ್ವಲ್ಪ ದಿವಸ ಆದರೆ ನಮ್ಮನೆಗೆ ನೀವೇ ಬರ್ರಿ ಅಂತ ಹೇಳಿಬಿಟ್ರು ಸ್ವಾಮಿಗಳಿಗೆ. ಬರಲೇ ಇಲ್ಲ ಪಾಠಕ್ಕೆ. ಏನು ಸಮಾಚಾರ ಅಂದರು? ಅವರೇ ಪಾಠ ಹೇಳ್ತಾರೆ ಅಂದ್ಬಿಟ್ಟು. ಅವರು ಪಾಠ ಹೇಳ್ತಾರಾ? ಎಲ್ಲ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಹಾಗಿದೆ ಅದು ಪಾಠದ ಶೈಲಿ. ಬಂದ್ರಂತವರು ನೋಡೋಣ ಏನು ಪಾಠ ಹೇಳ್ತಾರೆ ಅಂತ ಕಂಬದ ಮರಿಯಲ್ಲಿ ನಿಂತಿದ್ದಾರೆ. ಆಗ ಪಾಠವನ್ನು ಎಲ್ಲಿಗೆ ನಿಲ್ಲಿಸಿದ್ರು, ಆ ನಿಲ್ಲಿಸಿರುವ ಪಾಠದಕ್ಕಿಂತ ಮುಂದೆ ಹೇಳ್ತಾರೆ ಯಾವುದು ಅತ್ಯಂತ ಕಠಿಣವಾದ ಭಾಗ, ಅವರಿಗೆ ಸ್ವಲ್ಪ ವಿಚಾರ ಮಾಡುವಂಥದ್ದಿತ್ತು ಅಂತಹ ಭಾಗವನ್ನು ನಿರರ್ಗಳವಾಗಿ ಪಾಠ ಹೇಳುವಾಗ ನೋಡಿ ಅಲ್ಲೇ ಗೊತ್ತಾಗ್ತದೆ. ಅಷ್ಟಾದರೂ ದ್ವೇಷ ಸಾಧಿಸಿದ್ರಂದ್ರೆ ಅವಾಗ ತಪ್ಪು. ತಕ್ಷಣದೇ ಒಂದು ನಮಸ್ಕಾರ ಹೊಡೆದ್ರು ಆದ್ಯ ವರದಾಚಾರ್ಯರು. ಅವರ ವಯಸ್ಸೇನು, ಇವರ ವಯಸ್ಸೇನು? ವಯಸ್ಸು ಕಾರಣ ಅಲ್ಲ, ಗುಣ ಮತ್ತು ಜ್ಞಾನ ಆಚರಣೆಗಳು ಕಾರಣ. ಬಂದು ನಮಸ್ಕಾರ ಹೊಡೆದ್ರು, ಕ್ಷಮಿಸಬೇಕು ಅಂತಂದು ಒಂದೇ ನಿಮಿಷಕ್ಕೆ ಕ್ಷಮಿಸಿಬಿಟ್ರು. ಇದು ಮತ್ತಂದು ಇಬ್ಬರಲ್ಲಿರುವ ಗುಣ ವ್ಯಕ್ತವಾಗಲಿಕ್ಕೆ ದೇವರು ಹೀಗೆ ಮಾಡಿರ್ತಾನೆ ಅಷ್ಟೇ. ಹಾಗಾಗಿ ಒಬ್ಬರನ್ನ ಹೇಳೋದು ಮತ್ತೊಬ್ಬರನ್ನ ಬೈಯೋದು ಇಂಥವೆಲ್ಲ ಮಾಡಬಾರ್ದು. ಹಾಗಾಗಿ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಿ ರಘುತ್ತಮ ತೀರ್ಥರನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥ ಮಹಾನುಭಾವರು. ಸತ್ಯ ಅಭಿನವ ತೀರ್ಥರು ಅಂತ ಸತ್ಯನಾಥರ ಶಿಷ್ಯರು, ಸತ್ಯಪೂರ್ಣ ನಿನ್ನ ನೋಡಿದಲ್ಲ ಅವರ ಗುರುಗಳು ಸತ್ಯ ಅಭಿನವರು. ಅವರಿಂದ ಕೃತವಾದ ಗುರುಚರಿತ್ರೆ ಅನ್ನುವ ಒಂದು ಪುಸ್ತಕದಲ್ಲಿ ಒಂದು ಮಾತನ್ನು ಅವರು ಬರೆದಿದ್ದಾರೆ. ಜೊತೆಗೆ ಸತ್ಯನಿಧಿ ವಿಲಾಸ ಅಂತ ಒಂದು ಗ್ರಂಥ ಇದೆ. ರಾಯರ ಸಮಕಾಲೀನರು ಸತ್ಯನಿಧಿಗಳು, ಅವರ ಸಾಕ್ಷಾತ್ ಶಿಷ್ಯರೇ ಬರೆದಿರತಕ್ಕಂಥದ್ದು ಸತ್ಯನಿಧಿ ವಿಲಾಸ. ಆ ಗ್ರಂಥದಲ್ಲಿಯೂ ಒಂದು ವಿಷಯ ಇದೆ, ಅದು ಏನಂದರೆ ಸತ್ಯ ಅಭಿನವರು ಬರೀತಾರೆ ಒಮ್ಮೆ ದೇವತಾರ್ಚನೆ ಮಾಡಬೇಕು ಅಂತ ರಘುವರ್ಯರು ಸಿದ್ಧರಾಗಿದ್ದಾರೆ. ಭೀಮಾ ನದಿಯ ತೀರದಲ್ಲಿ ತುರುಷ್ಕರಾಗಿರತಕ್ಕಂಥವರ ಸೈನ್ಯ ಬಂದಿತ್ತು. ಆಗ ರಘುವರ್ಯರು ಏನು ಮಾಡಿದ್ದಾರಂದ್ರೆ ತಕ್ಷಣದಲ್ಲಿ ರಾಮದೇವರ ಪೆಟಿಗೆಯನ್ನು ಹೆಗಲಿಗೆ ಹಾಕಿಕೊಂಡು ಸಮುದ್ರ ಆ ನದಿ ದಾಟಿ ಆ ಕಡೆ ಹೋಗಬೇಕು ಅಂತ ಬಂದರು. ಅದನ್ನು ಸತ್ಯ ಅಭಿನವರಂತಾರೆ. ಸೇನೆಯ ಸಹ ಕಸ್ಮಿಂಶ್ಚಿತ್ ಮ್ಲೇಂಛನಾಥೆ ದೇವತಾರ್ಚ ಅಪಹಾರಾರ್ಥಂ ಆಗತೆ ಸತಿ ರಘುವರ್ಯ ಸ್ವಾಮಿಭಿ ದೇವತಾರ್ಚ ಗೃಹೀತ್ವ ಶೀಘ್ರಂ ಮಹಾಪೂರ ವಿಶಿಷ್ಟ ಭೀಮರತಿ ಸಮೀಪಂ ಪ್ರತ್ಯಾಗತಂ. ಏನು ಭೋರ್ಗರಿತಕ್ಕಂಥದ್ದಾಗುತ್ತಾ ಇದೆ. ಭೀಮಾ ನದಿ ಬಂದುಬಿಟ್ರು, ಹಿಂದೆ ಮಹಾಸೈನ್ಯ, ಶಿಷ್ಯರೆಲ್ಲ ಅಡ್ಕೊಂಡ್ಬಿಟ್ರು. ಏನು ಮಾಡಬೇಕವಾಗ? ಆಗ ಪ್ರಾರ್ಥನೆ ಮಾಡ್ತಾ ಇದ್ದ. ಹಿಂದೆ ವಸುದೇವ ಏನು ಕೃಷ್ಣನನ್ನು ಎದುಗೊಂಡು ಬಂದ, ಯಮುನೆ ಹಾಗೆ ದಾರಿ ಕೊಟ್ಟಳು. ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ತಾಯಿ ಜಾಗ ಕೊಡು ಅಂತಂದ್ರು. ಅದನ್ನಂತಾರೆ ತದಾ
ರಾಮಚಂದ್ರ ಪ್ರಸಾದೇನ ಭೀಮರತ್ಯ ಏಕ ಪುರುಷ ಗಮನಾನುಕೂಲ ಮಾರ್ಗೋ ದತ್ತ. ವಸುದೇವನಿಗಾಗಿದ್ದು ರೀತಿ ಬೇರೆ, ಜಾನು ಮಾತ್ರವ ಹಮ್ಮೆಹಮ್ ಅಂತ ಹೇಳಿದ್ದಾರಲ್ಲಿ, ಇಲ್ಲಿ ಹಾಗಾಗಿಲ್ಲ. ಭೋರ್ಗರಿಯತಕ್ಕಂತಹ ಆ ಪ್ರವಾಹ, ಭೀಮಾ ನದಿಯ ಪ್ರವಾಹ, ಒಬ್ಬ ವ್ಯಕ್ತಿ ಹೋಗುವಷ್ಟು ಭಾಗ ಇಬ್ಭಾಗವಾಗಿ ನಿಂತು ಬಿಡ್ತಂತೆ ಇದೀ ನದಿ. ಸತ್ಯಾಭಿನವರು ಸ್ವಯಂ ಅವರ ಹಸ್ತಲಿಖಿತವಾಗಿರ್ತಕ್ಕಂಥದ್ದು. ತೇನ ಮಾರ್ಗೇಣ ಯದಾ ರಘುವರ್ಯ ಸ್ವಾಮಿಭಿ ಪರತೀರಂ ಪ್ರತಿಗತಂ ತದೈವ ಸೇನಾ ಸಹಿತ ಮ್ಲೇಂಚನಾಥಸ್ಯ ಭೀಮರತ್ಯುದಕೇನ ಮಾರ್ಗ ನಿರೋಧೇ ಜಾತ. ಅವರ ಆ ಕಡೆ ಹೋದ ತಕ್ಷಣ ಮತ್ತೆ ಆ ಪ್ರವಾಹ ಅನ್ನತಕ್ಕಂಥದ್ದು ಒಂದಾಗಿಬಿಟ್ಟಿದೆ. ಯಾವ ಸೈನಿಕರು ಆ ಕಡೆ ಬರಲಿಕ್ಕಾಗಲಿಲ್ಲ ಅಂದಿದ್ದಾರೆ. ಆ ಕಡೆ ಬಂದ ಮೇಲೆ ಅನಂತರಂ ರಾಮಚಂದ್ರ ಪ್ರಸಾದೇನ ಶ್ರೀ ರಾಮಚಂದ್ರ ಪೂಜಾಂ ಪರಮ ಸೌಖ್ಯೇನ ಕೃತ ಅಂತ ಬರೆದಿದ್ದಾರೆ. ಅದೇ ಅವರ ಶ್ಲೋಕ. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದನ್ ಮುದ ರಘುವರ್ಯೋ ಮುದಂ ದದ್ಯಾತ್ ಕಮಿತಾರ್ಥ ಪ್ರದಾಯಕ ಎಂಬುದಾಗಿ ಸಾಕ್ಷಾತ್ತಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರೇ ಈ ವಿಚಾರವನ್ನು ಆ ಶ್ಲೋಕದಲ್ಲಿ ಸಂಗ್ರಹವನ್ನು ಮಾಡಿ ಅವರನ್ನು ಹೊಗಳಿದ್ದಾರೆ. ಇಂತಹ ರಘುವರ್ಯ ತೀರ್ಥರ ಆರಾಧನೆ ಇವತ್ತಿರತಕ್ಕಂಥದ್ದಾಗಿದೆ. ಮತ್ತೊಂದು ವಿಚಾರ ಅವಶ್ಯವಾಗಿ ನಾನು ಇವತ್ತು ಹೇಳಲೇಬೇಕಾಗಿದೆ. ಯಾವ ರಘುವರ್ಯ ತೀರ್ಥರ ವೃಂದಾವನ ನವವೃಂದಾವನದಲ್ಲಿ ಇದೆ ಅದೇ ವೃಂದಾವನವನ್ನೇ ಅದು ಟೀಕಾಕೃತ್ಪಾದರ ವೃಂದಾವನ ಅಂತ ಅತ್ಯಂತ ಈಚೆ ಈಚೆಗೆ ಕೆಲವರು ಆಕ್ಷೇಪವನ್ನು ಮಾಡಿದ್ದಿದೆ. ನಾವು ಯಾವ ಸಬ್ಜೆಕ್ಟನ್ನು ಡೀಲ್ ಮಾಡ್ತಾ ಇದ್ದೇವೆ ಆ ಸಬ್ಜೆಕ್ಟಲ್ಲಿ ಇದುವರೆಗೆ ನೋಡಿದ್ದೇವೆ, ಯಾವುದೇ ವಸ್ತುವನ್ನು, ಯಾವುದೇ ವ್ಯಕ್ತಿಯನ್ನು, ಯಾವುದೇ ವಿಷಯವನ್ನು ನಾವು ನಂಬಬೇಕಾದರೆ ಹೇಗೆ ನಂಬಬೇಕು ಅನ್ನುವುದನ್ನೇ ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಈ ವಿಚಾರವನ್ನು ಎಷ್ಟು ವರ್ಷ ಆಗೋಯಿತು, 600 ವರ್ಷಗಳು ಮೀರಿ ಹೋಗಿದೆ ಟೀಕಾಕೃತ್ವ ವೃಂದಾವನ ಪ್ರವೇಶ ಮಾಡಿ. 600 ವರ್ಷಗಳಿಂದಲೂ ಯಾರು ಯಾವ ರೀತಿಯಲ್ಲಿ ಚಕಾರ ಎತ್ತದೆ, ಯಾವ ಮಠಭೇದವಿಲ್ಲದೆ, ಯಾವ ಮತಭೇದವಿಲ್ಲದೆ ಒಂದೇ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿರತಕ್ಕಂಥ ವಿಷಯವನ್ನು ಈಚೀಚೆಗೆ 10-20 ವರ್ಷಗಳಲ್ಲಿ ಅವುಗಳ ಬಗ್ಗೆ ಅಪಲಾಪನೆಯನ್ನು ಯಾರಾದರೂ ಮಾಡಿದರೆ ದಯವಿಟ್ಟು ಅಂಥ ವಿಷಯಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಡ್ರಿ, ಅದರಿಂದ ಯಾವ ಲಾಭ ಇಲ್ಲ.